ಸರ್ವರಿಗೂ ದೃಷ್ಟಿ ಎಂಬ ಕಾರ್ಯಕ್ರಮದಡಿ ಪ್ರಸಾದ್ ನೇತ್ರಾಲಯ ಇದೇ ತಾರೀಕು 30 ರಂದು ಮೊಬೈಲ್ ಕಣ್ಣಿನ ವಾಹನ ಅನ್ನು ಜನರಿಗೆ ನಾವು ಪರಿಚಯಿಸುತ್ತಾ ಇದ್ದೇವೆ ಓಕೆ ಈ ಒಂದು ಯಾವ ರೀತಿಯಾಗಿ ಸರ್ ಇದು ನಡೆಯುತ್ತೆ ಅಂತ ಅದರ ಜೊತೆಗೆ ಉಪಕರಣಗಳು ಉಪಕರಣಗಳನ್ನು ಜರ್ಮನಿಯ ಖ್ಯಾತ ಕಂಪನಿಯಾದಂತ ಕಾಲ್ ಜೈಸ್ ಮೆಡಿಟೇಕ್ ಅವರು ನೀಡ್ತಾ ಇದ್ದಾರೆ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮದಂದು ಕಾರ್ಯಕ್ರಮ ಇದೇ ತಾರೀಕು 30ನೇ ಮಂಗಳವಾರ ಆಗಸ್ಟ್ ತಿಂಗಳಲ್ಲಿ ಸಾಯಂಕಾಲ 4 ಗಂಟೆಗೆ ಪ್ರಸಾದ್ ನೇತ್ರಾಲಯದಲ್ಲಿ ನಡೆಯತಾ ಇದೆ ಸೋ ಈ ಒಂದು ವೆಹಿಕಲ್ ನಲ್ಲಿ ಏನಿದೆ ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ವೆಹಿಕಲ್ ನಲ್ಲಿ ಕಂಪ್ಯೂಟರೀಕೃತ ಕಣ್ಣಿನ ಪರೀಕ್ಷೆ ಕಂಪ್ಯೂಟರೀಕೃತ ಕಣ್ಣಿನ ಒತ್ತಡ ಪರೀಕ್ಷೆ ಕಣ್ಣಿನ ರೆಟಿನಾ ಪರೀಕ್ಷೆ ಉಪಕರಣಗಳು ಕಣ್ಣಿನ ದೃಷ್ಟಿ ದೋಷವನ್ನು ಕಂಡುಹಿಡಿಯುವುದು ಮತ್ತು ಕರ್ನಾಟಕದ ಔಟ್ಲೆಟ್ ಸಮೇತ ಈ ಒಂದು ವೆಹಿಕಲ್ ನಲ್ಲಿ ಇರುತ್ತದೆ ಹಾಗಾಗಿ ರೋಗಿಗೆ ಹೆಚ್ಚಿನ ಒಂದು ಡಯಾಗ್ನೋಸಿಸ್ ಅನ್ನು ನಮಗೆ ಅಲ್ಲಿ ಸ್ಪಾಟ್ ನಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಪ್ರತಿ ವಾಹನದಲ್ಲಿ ಒಬ್ಬರು ವೈದ್ಯರು ಕಣ್ಣಿನ ವೈದ್ಯರು ಅದರ ಜೊತೆಗೆ ಎರಡು ಟೆಕ್ನಿಷಿಯನ್ಸ್ ಒಬ್ಬರು ಆಪ್ಟಿಷಿಯನ್ಸ್ ಕೆಲಸ ಮಾಡ್ತಾ ಇದ್ದಾರೆ ಇದು ಪ್ಯೂರ್ಲಿ ಏರ್ ಕಂಡೀಷನ್ ಒಂದು ವಾಹನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ